ಗೆಳೆಯರೇ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇಡೀ ವಿಶ್ವದಲ್ಲಿ ಚೀನಿ ವೈರಾಣುವಿನ ಕಾಟ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಇನ್ನೇನಾದರೂ ಪ್ರಭಾವ ಇಳಿತ್ತು ಅಂತ ಅಂದುಕೋತಿರುವಾಗಲೇ ಬೇರೆ ಬೇರೆ ಕಡೆಗಳಲ್ಲಿ ಅದರ ಆರ್ಭಟ ಹೆಚ್ಚಾಗ್ತಾ ಇದೆ ಅದರಲ್ಲೂ ಭಾರತದಲ್ಲಿ ವೈರಾಣು ಹೆಚ್ಚುತ್ತಿರೋ ವೇಗವನ್ನು ನೋಡಿದರೆ ಇನ್ನೆಲ್ಲಿ ಮತ್ತೆ ಲಾಕ್ ಡೌನ್ ಮಾಡಬೇಕಾಗಿ ಬರುತ್ತೋ ಅನ್ನೋ ಭಯ ಕೂಡ ಎಲ್ಲರನ್ನ ಕಾಡ್ತಾ ಇದೆ ಇನ್ನು ಈಗಾಗಲೇ ನಮ್ಮ ಟಿವಿ ಚಾನೆಲ್ಗಳಂತೂ ಲಾಕ್ ಡೌನ್ ಫಿಕ್ಸ್ ಅಂತ ಒಳ್ಳೆ ಪಿತೃಪಕ್ಷದ ಕಾಗೆಗಳ ತರ ಕಿರ್ಚೋದಿಕ್ಕೆ ಶುರು ಮಾಡಿವೆ ಪಂಜಾಬ್ ಅಲ್ಲಿ ಸಿಎಂ ವೀಕೆಂಡ್ ಲಾಕ್ ಡೌನ್ ಗೆ ಮುಂದಾಗಿದ್ದಾರೆ ಕರ್ನಾಟಕದಲ್ಲಿ ಏನಾಗುತ್ತೆ ಅನ್ನೋ ಚಿತ್ರ ವಿಚಿತ್ರ ಕಲ್ಪನೆಗಳು ಸುದ್ದಿಗಳು ಬಿತ್ತರ ಆಗ್ತಾ ಇವೆ ಹೀಗೊಂದು ಕಡೆ ಭಾರತ ಮತ್ತೆ ಲಾಕ್ ಡೌನ್ ಗೆ ಒಳಗಾಗಬಹುದಾ ಅನ್ನೋ ಭಯಕ್ಕೆ ಜನ ತುತ್ತಾಗ್ತಾ ಇದ್ರೆ ಇಡೀ ವಿಶ್ವವನ್ನ ಜನರ ತವಕ ತಲ್ಲಣಗಳನ್ನ ನೋಡಿ ನಗತಾ ಕೂತಿದ್ದ ಚೀನಾದ ಬುಡಕ್ಕೆ ಕೂಡ ಈಗ ಬೆಂಕಿ ಬಿದ್ದಿದೆ ಇಷ್ಟು ದಿನ ರಾಜಧಾನಿ ಬೀಜಿಂಗ್ನಿಂದ ದೂರದಲ್ಲಿರೋ ವೈರಾಣು ಪ್ರದೇಶವನ್ನು ಇಟ್ಕೊಂಡು ಪಕ್ಕದ ರಾಷ್ಟ್ರಗಳ ಜೊತೆ ಕ್ಯಾತೆ ಮಾಡ್ತಾ ಇದ್ದ ಚೀನಾ ಇದ್ದಕ್ಕಿದ್ದ ಹಾಗೆ ತನ್ನ ರಾಜಧಾನಿಯಲ್ಲಿ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದೆ ಅದು ಕೂಡ ಯುದ್ಧದ ಸಮಯದಲ್ಲಿ ಘೋಷಿಸುವಂಥ ತುರ್ತು ಪರಿಸ್ಥಿತಿ ಹಾಗಾದರೆ ಏನಾಗಿದೆ ಬೀಜಿಂಗಲ್ಲಿ ಇಷ್ಟಕ್ಕೂ ಅವರಲ್ಲಿ ಹೆದರ್ತಾ ಇರೋದು ಯಾಕೆ ಅನ್ನೋದನ್ನ ಸ್ವಲ್ಪ ನೋಡಿಕೊಂಡು ಬರೋಣ ಬನ್ನಿ ಸ್ನೇಹಿತರೆ 6 ತಿಂಗಳ ಹಿಂದೆ ಇಡೀ ಪ್ರಪಂಚದ ಜನ ಯಾವುದೇ ಭಯ ಇಲ್ಲದೆ ಜೀವನ ಮಾಡ್ತಾ ಇದ್ರು ಆದರೆ ಅದು ಯಾವಾಗ ಈ ಚೀನಿ ವೈರಾಣು ಕಾಣಿಸ್ಕೊಳ್ತೋ ಆಗ ಶುರುವಾಯಿತು ನೋಡಿ ಈ ಸಮಸ್ಯೆ ಅದು ಈಗ ಎಷ್ಟರ ಮಟ್ಟಕ್ಕೆ ಬಂದಿದೆ ಅಂದರೆ ಜಗತ್ತಿನ ಸೂಪರ್ ಪವರ್ಗಳೆಲ್ಲ ಆರ್ಥಿಕ ಹೊಡೆತಕ್ಕೆ ನಲಗಿ ಹೋಗ್ತಾ ಇವೆ ಆದರೆ ಇದೆಲ್ಲವನ್ನು ನೋಡ್ತಾ ಇದ್ದ ಚೀನಾ ಮಾತ್ರ ತಾನು ಮಾತ್ರ ಆರಾಮಾಗಿ ಕೆಲಸ ಕಾರ್ಯಗಳನ್ನು ಮಾಡ್ಕೋತಾ ಕೂತ್ಕೊಂಡಿತ್ತು ವುಹಾನ್ನನ್ನು ಹೊರತುಪಡಿಸಿ ಅವರು ತಮ್ಮ ದೇಶದಲ್ಲೆಲ್ಲೂ ಲಾಕ್ಡೌನನ್ನು ಮಾಡಲೇ ಇಲ್ಲ ಆದರೆ ಈಗ ಬೆಂಕಿ ಚೀನಿಯರ ಬುಡಕ್ಕೆ ಬಂದಿದೆ ಚೀನಾದ ರಾಜಧಾನಿಯ ಮಾರುಕಟ್ಟೆಯೊಂದರಲ್ಲಿ ಈಗ ಚೀನಿ ವೈರಾಣುವಿನ ಸೋಂಕು ಕಾಣಿಸ್ಕೊಂಡಿದೆ ಹಾಗಾಗಿ ಆ ಇಡೀ ಮಾರುಕಟ್ಟೆಯನ್ನು ಚೀನಾ ಬಂದ್ ಮಾಡಿದೆ ಹಾಗೇನೆ ಬೀಜಿಂಗ್ ನಗರದ ಎಲ್ಲೆಡೆ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿಬಿಟ್ಟಿದೆ ಸ್ನೇಹಿತರೆ ನಿರ್ಮಲವಾಗಿದ್ದ ಚೀನಾಕ್ಕೆ ಸಿನ್ಫಾಡಿ ಮಾರುಕಟ್ಟೆ ಬೆದರಿಕೆಯನ್ನು ಒಡ್ತಾ ಇದೆ ಅದು ಬೀಜಿಂಗ್ನ ಅತಿದೊಡ್ಡ ಮಾಂಸ ಮತ್ತು ತರಕಾರಿಯ ಮಾರುಕಟ್ಟೆ ಇಲ್ಲಿ ದಿನಕ್ಕೆ ಲಕ್ಷಾಂತರ ಜನ ವ್ಯಾಪಾರ ವ್ಯವಹಾರ ನಡೆಸ್ತಾರೆ ಚೀನಾದಲ್ಲಿ ಸೋಂಕು ಕಾಣಿಸಿಕೊಂಡ ನಂತರ ಈ ಮಾರುಕಟ್ಟೆಯಲ್ಲಿ ಮಾಂಸ ಮಾರಾಟವನ್ನು ನಿಷೇಧ ಮಾಡಲಾಗಿತ್ತು ಆದರೆ ಬೇರೆ ಬೇರೆ ಪದಾರ್ಥಗಳನ್ನು ತೆಗೆದುಕೊಳ್ಳೋದಕ್ಕೆ ಮಾರುಕಟ್ಟೆಯಲ್ಲಿ ಅವಕಾಶವನ್ನು ಕೊಡಲಾಗಿತ್ತು ಹೀಗಾಗಿ ಜನ ಆರಾಮಾಗಿ ಮಾರುಕಟ್ಟೆಯಲ್ಲಿ ಓಡಾಡ್ತಾ ಇದ್ರು ಹೀಗಿರೋ ಸ್ಥಳದಲ್ಲಿ ಸುಮಾರು 500ಕ್ಕೂ ಹೆಚ್ಚು ಜನರನ್ನು ಪರೀಕ್ಷೆ ಮಾಡಿದಾಗ ಅವರಲ್ಲಿ ಸುಮಾರು 47 ಮಂದಿಗೆ ಚೀನಿ ವೈರಾಣುವಿನ ಸೋಂಕಿರೋದು ಕಂಡುಬಂತು ಅಲ್ಲದೆ ಕೆಲವು ದಿನಗಳ ಹಿಂದೆ ಈ ಮಾರುಕಟ್ಟೆಯಲ್ಲಿ ಚೀನಿ ವೈರಾಣು ಸೋಂಕಿತರು ಓಡಾಡಿದ್ರು ಅನ್ನೋ ಮಾಹಿತಿಯನ್ನು ಬೀಜಿಂಗ್ನ ಮಾರುಕಟ್ಟೆ ಅಧಿಕಾರಿಗಳು ಕೊಟ್ಟಿದ್ದಾರೆ ಹಾಗಾಗಿ ಸದ್ಯದ ಮಟ್ಟಿಗೆ ಬೀಜಿಂಗಲ್ಲಿರೋ ಈ ಮಾರುಕಟ್ಟೆಯನ್ನು ಮುಚ್ಚಲಾಗಿದೆ ಅಲ್ಲದೆ ಸುಮಾರು 11ಕ್ಕೂ ಹೆಚ್ಚು ಏರಿಯಾಗಳನ್ನು ಕೂಡ ಸೀಲ್ ಡೌನ್ ಮಾಡಲಾಗಿದೆ ಅಂತ ಚೀನಾದ ಮಾಧ್ಯಮಗಳು ವರದಿ ಮಾಡಿವೆ ಸ್ನೇಹಿತರೆ ಈ ಬಾರಿ ಚೀನಾ ಸಾಕಷ್ಟು ಮುನ್ನೆಚ್ಚರಿಕೆಗಳನ್ನು ವಹಿಸ್ತಾ ಇದೆ ಯಾಕೆಂದರೆ ಈ ಬಾರಿ ವೈರಾಣು ಕಾಣಿಸ್ಕೊಳ್ತಾ ಇರೋದು ಚೀನಾದ ರಾಜಧಾನಿಲಿ ಸೊ ಅವರಿಗೆ ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಲೇಬೇಕಾದ ಅನಿವಾರ್ಯತೆ ಇದೆ ಅಲ್ಲದೆ ಬೀಜಿಂಗ್ ನಗರ ಚೀನಾದಲ್ಲಿನ ಅತಿದೊಡ್ಡ ನಗರಗಳ ಪೈಕಿ ಒಂದು ಕೂಡ ಇನ್ನು ಇಡೀ ವಿಶ್ವದಲ್ಲೇ ಅತಿ ಪ್ರಮುಖ ನಗರಗಳ ಸಾಲಲ್ಲಿ ಕೂಡ ನಿಲ್ಲುತ್ತೆ ಈ ಬೀಜಿಂಗ್ ಇಲ್ಲಿ ಸುಮಾರು 2.1 ಕೋಟಿ ಜನ ವಾಸ ಮಾಡ್ತಾ ಇದ್ದಾರೆ ಅಂದರೆ ನಮ್ಮ ಬೆಂಗಳೂರಿಗೆ ಹೋಲಿಸಿದರೆ ಸರಿಸುಮಾರು 1.5 ಪಟ್ಟು ಹೆಚ್ಚು ಜನ ಬೀಜಿಂಗಲ್ಲಿ ವಾಸ ಮಾಡ್ತಾರೆ ಶಾಂಘೈ ನಂತರ ಚೀನಾದಲ್ಲಿ ಅತಿ ಹೆಚ್ಚು ಪಾಪ್ಯುಲೇಷನ್ ಅನ್ನು ಹೊಂದಿರುವ 2ನೇ ನಗರ ಈ ಬೀಜಿಂಗ್ ಇದು ಆಧುನಿಕ ಮತ್ತು ಪುರಾತನ ಎರಡೂ ವಿಧದ ಸಂಸ್ಕೃತಿಗಳನ್ನು ಹೊಂದಿದೆ ಈ ಬೀಜಿಂಗ್ ವ್ಯಾಪ್ತಿಯಲ್ಲಿ 16 ಅರ್ಬನ್ ಸಬರ್ಬನ್ ಹಾಗೂ ರೂರಲ್ ಡಿಸ್ಟ್ರಿಕ್ಟ್ಗಳು ಬರುತ್ತವೆ ಈ ಬೀಜಿಂಗ್ ಪುರಾತನ ಚೀನಾದ 4 ಮಹಾ ರಾಜಧಾನಿಗಳ ಪೈಕಿ ಒಂದಾಗಿತ್ತು ಅನ್ನೋದು ಕೂಡ ವಿಶೇಷನೇ ಇನ್ನು ಬೀಜಿಂಗ್ ಚೀನಾದ ಉತ್ತರ ಭಾಗದಲ್ಲಿದೆ ಇಲ್ಲಿ ಮತ್ತೊಂದು ವಿಶೇಷ ಏನು ಅಂದರೆ ಬೀಜಿಂಗ್ ಅಂದ್ರೇನೆ ನಾರ್ತ್ ಕ್ಯಾಪಿಟಲ್ ಅಂತ ಅರ್ಥ ಇದು ಸುಮಾರು 3000 ವರ್ಷಗಳಿಂದಲೂ ಅಸ್ತಿತ್ವದಲ್ಲಿರೋ ನಗರ ಅಂತ ಹೇಳಲಾಗುತ್ತೆ ಇಲ್ಲಿ ಕಿಂಗ್ ಮಿಂಗ್ ರಾಜಮನೆತನಗಳು ಆಳಿದ್ರ ಬಗ್ಗೆ ಸಾಕಷ್ಟು ಪುರಾವೆಗಳು ಕೂಡ ಸಿಗುತ್ತವೆ 1949 ನಂತರ ಚೀನಾ ರಿಪಬ್ಲಿಕ್ ಆಫ್ ಚೀನಾ ಆಗಿ ಬದಲಾದ ನಂತರ ಕೂಡ ಬೀಜಿಂಗ್ ತನ್ನ ಮಹತ್ವವನ್ನು ಹಾಗೆ ಉಳಿಸಿಕೊಂಡಿದೆ ಇನ್ನು ಈ ನಗರದಲ್ಲಿ ಸುಮಾರು 16,410 ಚದರ ಕಿಲೋಮೀಟರ್ ವಿಸ್ತಾರದಲ್ಲಿ ಚೀನಾದ ಎಲ್ಲ ಆಡಳಿತ ಕಚೇರಿಗಳನ್ನು ಸ್ಥಾಪನೆಗೊಳಿಸಲಾಗಿದೆ ಸೊ ಚೀನಾದ ಹೃದಯ ಭಾಗ ಈ ಬೀಜಿಂಗ್ ಇಂಥ ನಗರದಲ್ಲಿ ಸೋಂಕಿತರು ಕಂಡು ಬಂದಿದ್ದಾರೆ ಅದರಲ್ಲೂ ಕೂಡ ಚೆಕ್ ಮಾಡಿದ ಜನರ ಪೈಕಿ 10% ಸೋಂಕಿತರು ಸಿಕ್ಕಿರೋದ್ರಿಂದ ಚೀನಾ ಸರ್ಕಾರ ಸ್ವಲ್ಪ ಹೆದರಿದ ಹಾಗೆ ಕಾಣ್ತಾ ಇದೆ ಸ್ನೇಹಿತರೆ ಚೀನಾ ತನ್ನನ್ನು ತಾನು ಹೊರಗೆ ಹೇಗೆ ಬೇಕಾದರೂ ತೋರಿಸ್ಕೋಬಹುದು ಅಲ್ಲದೆ ತೈವಾನ್ ಹಾಗೂ ಭಾರತದ ವಿರುದ್ಧ ಯುದ್ಧ ಮಾಡಿಬಿಡ್ತೀವಿ ದಕ್ಷಿಣ ಚೀನಾ ಸಾಗರದ ಮೇಲೆ ಸಂಪೂರ್ಣವಾಗಿ ಹಿಡಿತವನ್ನು ಸಾಧಿಸಿಬಿಡ್ತೀವಿ ಅಮೆರಿಕಾನ ಕೂಡ ಮಟ್ಟ ಹಾಕಿಬಿಡ್ತೀವಿ ಅಂತ ಅವರದು ಏನೇ ಹೇಳ್ಕೋಬಹುದು ಆದರೆ ಚೀನಾದ ಒಳಗೆ ಸದ್ಯಕ್ಕೆ ಸಿ ಜಿನ್ಪಿಂಗ್ ಗೆ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ. ಅಲ್ಲಿ ಅವರ ವಿರೋಧಿಗಳು ಸಾಕಷ್ಟು ಜನ ಹುಟ್ಕೋತಾ ಇದ್ದಾರೆ. ಆದರೆ ಅದನ್ನು ಕೂಡ ಹೊರಗೆ ತೋರಿಸ್ಕೊಳ್ಳೋದಕ್ಕಾಗದ ಪರಿಸ್ಥಿತಿ ಅವರದ್ದು. ಸಿ ಜಿನ್ಪಿಂಗ್ ಅಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಸಾಯೋವರೆಗೆ ತಾನೇ ಅಧ್ಯಕ್ಷನಾಗಿರೋ ಹಾಗೆ ಕಾನೂನಿನ ಬದಲಾವಣೆ ಮಾಡಿಕೊಂಡಿದ್ದಾರೆ. ಇದು ಅಲ್ಲಿ ಕಮ್ಯುನಿಸ್ಟ್ ಪಕ್ಷದ ಸೀನಿಯರ್ ಕಾರ್ಯಕರ್ತರ ಸಿಟ್ಟಿಗೆ ಕಾರಣವಾಗಿದೆ. ಇನ್ನು ಇದೇ ಕಾರಣಕ್ಕೆ ಯಾರ್ಯಾರು ತಮ್ಮ ವಿರುದ್ಧ ದಂಗೇಳಬಹುದೋ ಅಂಥ ಹಿರಿಯ ಹಾಗೂ ಪ್ರಭಾವಿಗಳ ವಿರುದ್ಧ ಭ್ರಷ್ಟಾಚಾರದ ಆರೋಪ ಹೊರಿಸಿ ಸೆರೆಮನೆಗೆ ತಳ್ಳಿಸಿಬಿಟ್ಟಿದ್ದಾರೆ ಸಿ ಜಿನ್ಪಿಂಗ್. ಹೀಗಾಗಿ ಸಿ ವಿರುದ್ಧ ದನಿ ಎತ್ತಿದರೆ ತಮಗೂ ಕೂಡ ಅದೇ ಗತಿ ಬರಬಹುದು ಅಂತ ಸಾಕಷ್ಟು ನಾಯಕರು ಹೆದರಿ ಕೂತಿದ್ದಾರೆ. ಹಾಗಂತ ಅವರು ಈ ಜಿನ್ಪಿಂಗ್ ಅಧಿಕಾರ ಮುಗಿಯೋವರೆಗೆ ಏನೂ ಮಾಡದೆ ಸುಮ್ಮನೆ ಕೂತ್ಕೋತಾರೆ ಅಂತ ಹೇಳೋದಕ್ಕೆ ಕೂಡ ಸಾಧ್ಯವಿಲ್ಲ. ಒಮ್ಮೆ ಆಡಳಿತ ವಿರೋಧಿ ಅಲೆ ಎದ್ರೆ ಹಾಂಗ್ಕಾಂಗ್ನಲ್ಲಿ ನಡೀತಿರುವಂಥ ಪ್ರತಿಭಟನೆಗಳು ಹೆಚ್ಚಾದರೆ ತಾನೇ ತಾನಾಗಿ ಸಿ ಜಿನ್ಪಿಂಗ್ ಜನರಿಗೆ ಉತ್ತರ ಕೊಡುವ ಪರಿಸ್ಥಿತಿ ಬರುತ್ತೆ. ಆ ಪರಿಸ್ಥಿತಿಯನ್ನು ಸದುಪಯೋಗ ಪಡಿಸ್ಕೊಳ್ಳೋದಕ್ಕೆ ಅಲ್ಲಿ ಕೂಡ ಸಾಕಷ್ಟು ನಾಯಕರು ಸಿದ್ಧರಿದ್ದಾರೆ. ಈ ವಿಚಾರ ಸಿಗೆ ಗೊತ್ತಿಲ್ಲ ಅಂತೇನಲ್ಲ. ಹಾಗಾಗಿನೇ ಅವರು ಚೀನಾದಲ್ಲಿ ತಮ್ಮ ಬುಡವನ್ನು ಗಟ್ಟಿ ಮಾಡ್ಕೊಳ್ಳೋದಕ್ಕೆ ಸಿಕ್ಕಾಪಟ್ಟೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ಪ್ರಯತ್ನ ಯಶಸ್ವಿ ಆಗಬೇಕಿದ್ರೆ ಈಗ ಬಂದಿರೋ ಸಂಕಷ್ಟವನ್ನು ಅವರು ನಿವಾರಿಸಿಕೊಳ್ಳಲೇಬೇಕಿದೆ. ಒಂದು ವೇಳೆ ಬೀಜಿಂಗ್ನಲ್ಲೇನಾದರೂ ಸಮಸ್ಯೆ ಹೆಚ್ಚಾಗಿ ಹೋದರೆ ಅದು ಚೀನಾದ ಮರ್ಯಾದೆಯನ್ನು ಕಳೆದು ಬಿಡುತ್ತೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಈ ಕಾರಣದಿಂದಲೇ ಬೀಜಿಂಗ್ನಲ್ಲಿ ಅಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ. ಮೇಲ್ನೋಟಕ್ಕೆ ಕೇವಲ 11 ಏರಿಯಾಗಳನ್ನು ಹಾಗೂ ಮಾರುಕಟ್ಟೆಯನ್ನು ಲಾಕ್ ಮಾಡಲಾಗಿದೆ ಅಂತ ಚೀನಾ ಸರ್ಕಾರ ಹೇಳಲಾಗ್ತಿದೆ. ಆದರೂ ಅಲ್ಲಿ ಎಷ್ಟು ಜನರನ್ನು ಪ್ರತ್ಯೇಕಿಸಲಾಗಿದೆ, ಎಷ್ಟೆಷ್ಟು ಏರಿಯಾಗಳಲ್ಲಿ ಸಂಪೂರ್ಣ ಚಿತ್ರಣವನ್ನು ಬದಲಿಸಲಾಗಿದೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ವಿಚಾರಗಳು ಹೊರಗೆ ಬರ್ತಿಲ್ಲ. ಇಷ್ಟು ದಿನಗಳ ಕಾಲ ತನ್ನಲ್ಲಿನ ಅಂಕಿಅಂಶಗಳನ್ನು ತಿರುಚಿ ವಿಶ್ವ ಆರೋಗ್ಯ ಸಂಸ್ಥೆಯನ್ನೇ ಕೈಗೊಂಬೆ ಮಾಡಿಕೊಂಡು ಜಗತ್ತಿಗೆ ಮಂಕುಬೂದಿ ಎರಚಿದ್ದ ಚೀನಾ ಈಗ ಎಲ್ಲದಕ್ಕೂ ಉತ್ತರ ಕೊಡೋ ಕಾಲ ಬಂದಾಗಿದೆ. ಸೊ ಗೆಳೆಯರೇ, ಉರಿಯೋ ಮನೆಗಳಲ್ಲಿ ಗಳ ಇರಿತಿದ್ದವರು ಮನೆಗೇನೆ ಈಗ ಬೆಂಕಿ ಬಿದ್ದಿದೆ. ಅದನ್ನು ಅವರು ಹೇಗೆ ಆರಿಸ್ತಾರೆ ಅನ್ನೋದನ್ನು ಕಾದು ನೋಡಬೇಕು. ಇನ್ನು ಇದೇ ವೇಳೆ ಭಾರತದಲ್ಲಿ ಮತ್ತೆ ಲಾಕ್ಡೌನ್ ವಿಧಿಸ್ತಾರೆ ಅನ್ನೋ ಸುದ್ದಿಗಳ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ನಿಮ್ಮ ಹುಷಾರಲ್ಲಿ ನೀವಿರಿ, ನಿಮ್ಮ ಎಚ್ಚರಿಕೆ ನಿಮಗೆ ಶ್ರೀರಕ್ಷೆ. ವಿನಾಕಾರಣ ಯಾರೊಬ್ಬರು ಸೋಂಕಿಗೆ ಗುರಿಯಾಗಬಾರದು ಅನ್ನೋದು ನಮ್ಮ ಆಶಯ. ನಮ್ಮ ನಿಮ್ಮೆಲ್ಲರ ಕ್ಷೇಮಕ್ಕಾಗಿ ದಯವಿಟ್ಟು ಅಂತರವನ್ನು ಕಾಯ್ದುಕೊಳ್ಳಿ. ಸ್ವಲ್ಪ ದಿನಗಳ ಕಾಲ ಹೆಚ್ಚು ಆತ್ಮೀಯತೆಯ ಪ್ರದರ್ಶನ ಬೇಡ. ಸ್ನೇಹಿತರೆ, ಈಗಾಗಲೇ ರಷ್ಯಾದಲ್ಲಿ ಈ ಸೋಂಕಿಗೆ ಅವಿಫವಿರ್ ಅನ್ನೋ ಮಾತ್ರೆಯನ್ನು ಕೊಡಲಾಗ್ತಾ ಇದೆ. ರಷ್ಯಾದಲ್ಲಿರೋ ಎಲ್ಲ ಆಸ್ಪತ್ರೆಗಳಿಗೂ ಈ ಮಾತ್ರೆಗಳನ್ನು ರವಾನೆ ಮಾಡಲಾಗಿದೆ. ಇದು ಚೀನಿ ವೈರಾಣು ಸೋಂಕಿನ ವಿರುದ್ಧ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಅಂತ ಹೇಳಲಾಗ್ತಾ ಇದೆ. ಈ ಔಷಧವನ್ನು 2014 ಜಪಾನ್ನಲ್ಲಿ ಜ್ವರದ ವಿರುದ್ಧ ಬಳಕೆ ಮಾಡಲಾಗ್ತಾ ಇತ್ತು. ಸದ್ಯಕ್ಕೆ ಈ ಔಷಧವನ್ನು ತೆಗೆದುಕೊಂಡ ರೋಗಿಗಳು ಕೇವಲ 4 ದಿನಗಳಲ್ಲಿ ಗುಣಮುಖರಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಇನ್ನೊಂದಷ್ಟು ದಿನಗಳ ಕಾಲ ನಾವು ನೀವು ಎಚ್ಚರಿಕೆಯಿಂದ ಇದ್ದರೆ ಅಟ್ಲೀಸ್ಟ್ ಈ ಸೋಂಕಿಗೊಂದು ಔಷಧವಾದರೂ ಬರಬಹುದು. ಸೊ ನಾವೆಲ್ಲ ಎಚ್ಚರಿಕೆಯಿಂದ ಇರೋಣ. ಹಾಗೆ ಮಾಡೋದ್ರ ಮೂಲಕ ಈ ರೋಗವನ್ನು ತಡೆಗಟ್ಟೋಣ. ಗೆಳೆಯರೇ, ಇದು ಚೀನಿ ವೈರಾಣುವಿನ ಸೋಂಕು ಮತ್ತೆ ಚೀನಾವನ್ನು ಆವರಿಸಿಕೊಳ್ತಿರೋ ಬಗ್ಗೆ ಸಣ್ಣ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನು ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.